जय कर्नाटक संगठन ने तालीमी मैदान में मसाइल को हल करने की दरख्वास्त की है। खस्ता हाल स्कूलों की इमारतों का सर्वे करने और नई इमारतों की तामीर करने और असातिज़ा के तबादले समेत मुख्तलिफ मसाइल को हल करने के लिए जय कर्नाटक संगठन गुरमिटकल तालुका यूनिट की जानिब से दरामैया वज़ीर आला कर्नाटक हुकूमत और मुतल्लिका वज़ीर को तहसीलदार के जरिए एक दरख्वास्त खत पेश किया गया है। इस मौके पर नागेशी गड़गी मल्लिकार्जुन गोपाला कृष्णा कशपा रियाज अहमद अय्यूब नरसिम्हलु और दीगर मौजूद थे। प्रस्तुत दिन राज्य अदरलू विशेषवा कल्याण कर्नाटक भाग अति हिंदू यादगि जिले गुंडक तलूक शैक्षणिक रंग दिन मूल सौकर्य समस्या अपारे शाले वे समस्या सुड़ी शाले सिल्वे शाले शिक्षक कोरते शिक्षक कोरते अस्े अल मूल सौकर्य कोरते व्यार्थी तौंद आगे ಇದರಲ್ಲಿ ಶಿಥಿಲಗೊಂಡ ಶಾಲಾ ಕಟ್ಟಡಗಳು ದೊಡ್ಡ ತಲೆನೋವಾಗಿ ಪರಿಣಮಿಸಿವೆ. ಇತ್ತೀಚೆಗೆ ಅಂದರೆ ಕೊರೋನೋತ್ತರ ಕಾಲದಲ್ಲಿ ಮಳೆಗಾಲದಲ್ಲಿ ಅತಿ ಹೆಚ್ಚು ಮಳೆಯಾಗುತ್ತಿತ್ತು. ನಮ್ಮ ಭಾಗವು ಸಹ ಮಲಿನಾಡದಿಂದಾಗಿರುವುದು ಸಂಚಾರ ದೊಡ್ಡ ಸಂಗತಿಯಾಗಿದೆ. ಈ ಮೊದಲು ಬಿಸಿಲು ಇರುತ್ತಿತ್ತು, ಇದರಿಂದ ಶಾಲಾ ಕಟ್ಟಡಗಳಿಗೆ ಯಾವುದೇ ರೀತಿಯ ಸಮಸ್ಯೆ ಇರಲಿಲ್ಲ. ಆದರೆ ಇದೀಗ ಮಳೆ ವಿಪರೀತವಾಗಿ ಆಗುತ್ತಿರುವುದರಿಂದ ಕಟ್ಟಡಗಳು ಸೋರುತ್ತಿವೆ, ಇನ್ನು ಅನೇಕ ಶಾಲೆಗಳಲ್ಲಿ ಮೇಲ್ಛಾವಣಿ ಕುಸಿಯುವ ಅಂಶಕ್ಕೆ ತಲುಪಿವೆ. ಆದ್ದರಿಂದ ಇಂತಹ ಶಾಲೆಗಳ ಸಮಗ್ರ ಸರ್ವೆ ಮಾಡಿಸಿ ಅಗತ್ಯ ಮತ್ತು ಅನುಕೂಲತೆಯನ್ನು ನೋಡಿಕೊಂಡು ದುರಸ್ತಿ ಮಾಡಬೇಕು. ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ ಹೊಸ ಕಟ್ಟಡಗಳನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ನಮ್ಮ ಜೈಕಾಣ ಸಂಘಟನೆ ಒತ್ತಾಯಿಸುತ್ತಿದೆ. ಈಗಾಗಲೇ ಜಿಲ್ಲೆಯಲ್ಲಿ ಶಿಕ್ಷಕರ ಕೊರತೆಯಿಂದ ಶೈಕ್ಷಣಿಕವಾಗಿ ಹಿಂದುಳಿದಿದ್ದು, ಇಂತಹ ಸಂದರ್ಭದಲ್ಲಿ ನಮ್ಮಲ್ಲಿನ ಶಿಕ್ಷಕರನ್ನು ಬೇರೆಡೆಗೆ ವರ್ಗಾವಣೆ ಮಾಡುವುದರಿಂದ ಗ್ರಾಮೀಣ ಪ್ರದೇಶದ ಶಾಲೆಗಳು ಬಾಗಿಲು ಮುಚ್ಚುವ ಹಂತಕ್ಕೆ ತಲುಪಲಿವೆ. ಜಿಲ್ಲೆಯ ಗ್ರಾಮೀಣ ಭಾಗದ ಬಡ ವಿದ್ಯಾರ್ಥಿಗಳನ್ನು ಶಿಕ್ಷಣದಿಂದ ವಂಚಿತರಾಗುವಂತೆ ಮಾಡಲಿವೆ. ಜಿಲ್ಲೆಯ ಶೈಕ್ಷಣಿಕ ಗುಣಮಟ್ಟವನ್ನು ಸಂಪೂರ್ಣ ಹರಿತಪ್ಪಿಸುವ ಆತಂಕ ಕಾಡುತ್ತಿದ್ದು, ಹೊಸ ಶಿಕ್ಷಕರು ಬರುವವರಿಗೆ ಯಾವುದೇ ಕಾರಣಕ್ಕೂ ಈಗಿರುವ ಶಿಕ್ಷಕರನ್ನು ಇಲ್ಲಿಂದ ಬೇರೆಡೆ ಕಳಿಸಬಾರದು. ಇನ್ನು ಈ ಶಿಕ್ಷಕರನ್ನು ಬೇಸಿಗೆ ಕಾಲದಲ್ಲಿ ವರ್ಗಾವಣೆ ಮಾಡಬೇಕು. ಆದರೆ ಬೇಸಿಗೆ ಕಾಲದಲ್ಲಿ ಚುನಾವಣೆ ನಡೆದು ಶಾಲೆ ಆರಂಭವಾದ ಮೇಲೆ ಅಸ್ತಿತ್ವಕ್ಕೆ ಬಂದ ಸರ್ಕಾರ ಇದೀಗ ವರ್ಗಾವಣೆ ತಂದೆಗೆ ಮುಂದಾಗಿರುವುದು ಸರಿಯಲ್ಲ. ಶಾಲೆಗಳಲ್ಲಿ ಮೊದಲೇ ಶಿಕ್ಷಕರು ಇಲ್ಲದ ವೇಳೆಯಲ್ಲಿ ಅಕಾಲಿಕ ಹಾಗೂ ಮನಮಂದಿತ ವರ್ಗಾವಣೆ ಮಾಡುವುದರಿಂದ ಶಿಕ್ಷಕರು ವರ್ಗಾವಣೆಗೊಂಡು ಹೋಗಿ ಅಲ್ಲಿ ಒತ್ತಿಕೊಳ್ಳಲು ಕನಿಷ್ಠ 2 ತಿಂಗಳ ಗಂಟ ಸಮಯ ಬೇಕಾಗುತ್ತದೆ. ಇದರಿಂದ ಈ 2 ತಿಂಗಳ ಕಾಲ ಮಕ್ಕಳ ವಿದ್ಯಾಭ್ಯಾಸದ ಮೇಲೆ ಭಾರಿ ಪರಿಣಾಮ ಬೀರಲಿದೆ. ಆದ್ದರಿಂದ ವರ್ಗಾವಣೆ ಮಾಡುವುದನ್ನು ತಕ್ಷಣ ನಿಲ್ಲಿಸಬೇಕು ಮತ್ತು ಇಲ್ಲಿನ ಶಿಕ್ಷಕರನ್ನು ಬೇರೆಡೆ ವರ್ಗಾವಣೆ ಮಾಡಿದವರನ್ನು ತಕ್ಷಣ ಕೈಬಿಡಬೇಕು ಮತ್ತು ಅಗತ್ಯವಿರುವ ಶಿಕ್ಷಕರನ್ನು ನಿಯೋಜನೆ ಮಾಡಬೇಕು. ಈಗ ಸಂಕೀರ್ಣವಾಗಿ ಸಮಸ್ಯೆ ಎದುರಿಸುತ್ತಿರುವ ಈ ಭಾಗದಲ್ಲಿ ಶೈಕ್ಷಣಿಕ ರಂಗದ ಸಮಸ್ಯೆಗಳು ಸೇರಿದಂತೆ ಶಿಕ್ಷಣ ಕ್ಷೇತ್ರದಲ್ಲಿ ವಿವಿಧ ಅಭಿಯಾನವನ್ನು ಪೂರ್ಣ ಸರಿಪಡಿಸುವಂತೆ ಮನೆಯಲ್ಲಿ ಆಗ್ರಹಿಸುತ್ತೇವೆ. ಒಂದು ವೇಳೆ ವಿಳಂಬ ರೀತಿ ತೋರಿದಲ್ಲಿ ನಮ್ಮ ಜೈಕರ್ನಾಟಕ ಸಂಘಟನೆ ವತಿಯಿಂದ ಉಗ್ರ ಹೋರಾಟ ರೂಪಿಸಲಾಗುತ್ತದೆ ಅಂತೇಳಿ ನಮ್ಮ ಜೈಕರ್ನಾಟಕ ಸಂಘಟನೆ ವತಿಯಿಂದ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಧನ್ಯವಾದಗಳು.